ಸ್ಟಾರ್ಟ್ ಆಗದ. ಪಂಕ ಬಂದ್ ಮಾಡು, ಲೈಟ್ ಹಚ್ಚು. ಬ್ಯಾಗ್ ತೊ, ನಿನ್ನ ಬ್ಯಾಗ್ ತೊ. ಕರುನಾಡಿಗೆ ನಮಸ್ಕಾರ. ಕೆಸೆಟ್ ಪರೀಕ್ಷೆಯ ಮೊದಲನೇ ಪತ್ರಿಕೆಯ ಎರಡನೇ ಟಾಪಿಕ್ ರಿಸರ್ಚ್ ಅಪ್ಟಿಟ್ಯೂಡ್. ರಿಸರ್ಚ್ ಅಪ್ಟಿಟ್ಯೂಡ್ದೊಳಗೆ ಬರುವಂಥ ಒಂದು ವಿಶೇಷ ಕನ್ಸೆಪ್ಟು ಸ್ಯಾಂಪ್ಲಿಂಗ್. ಸ್ಯಾಂಪ್ಲಿಂಗ್ ಅಂದರೆ ನಮೂನೆ. ಹಾಂ, ಸ್ಯಾಂಪ್ಲಿಂಗ್ ಅಂದರೆ ಮಾದರಿ. ಮಾದರಿ ಸಂಶೋಧನೆ ಮಾಡುವಂಥ ವ್ಯಕ್ತಿ ತಾನು ಯಾವ ವಿಷಯದ ಬಗ್ಗೆ ಸಂಶೋಧನೆ ಮಾಡುತ್ತಾನೆಯೋ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಯಾಂಪಲನ್ನು ಆಯ್ಕೆ ಮಾಡಿಕೊಂಡು ಆ ಸ್ಯಾಂಪಲದ ಮೇಲೆ ಪ್ರಯೋಗ ಮಾಡಿ ಆ ಸ್ಯಾಂಪಲದ ಮೇಲೆ ಸಂಶೋಧನೆ ಮಾಡಿ ಉತ್ತರವನ್ನು ಕಂಡುಹಿಡಿಯಬೇಕಾಗುತ್ತದೆ. ಸ್ಯಾಂಪಲ್, ಈಗ ಸ್ಯಾಂಪಲ್ ಅಂದರೆ ನಾವೇನು ಕರಿತೀವಿ, ಸ್ಯಾಂಪಲ್ ಸಿಂಪಲ್ ಬೇರೆ, ಸ್ಯಾಂಪಲ್ ಬೇರೆ. ಪ್ರಯೋಗ ಸಂಶೋಧನೆ ಮಾಡುವಂಥ ವ್ಯಕ್ತಿ ಸ್ಯಾಂಪಲನ್ನು ಕಂಡುಹಿಡಿದು ಸ್ಯಾಂಪಲನ್ನು ತೆಗೆದುಕೊಂಡು ಅದರ ಮೇಲೆ ಸಂಶೋಧನೆ ಮಾಡುತ್ತಾನೆ. ಈಗ ಕೊರೋನಾ ಆಗ್ಯದೇನೇ ಇಲ್ಲ ಅಂತೇಳಿ ಹೆಂಗೆ ಚೆಕ್ ಮಾಡ್ತಿದ್ರು ಸ್ಯಾಂಪಲ್ ಅಂದರೆ ಏನು ಮಾಡ್ತಿದ್ರು ಅವರು? ಹಿಂಗೆ ಮೂಗಿನೊಳಗೆ ಒಂದು ಕಡ್ಡಿ ಹಾಕ್ತಿದ್ರು, ಹಿಂಗೆ ಕಡ್ಡಿ ಹಾಕಿ ಮೂಗಿನಾಗ ಹಾಕಿ ಅದೆಲ್ಲ ಹಿಂಗೆ ಹೊರಗೆ ತೆಗೆದು ಹೋಗಿ ಪ್ರಯೋಗಶಾಲೆದೊಳಗೆಲ್ಲ ಸಂಶೋಧನೆ ಮಾಡಿ ಹೌದು ಇವನಿಗೆ ಪಾಸಿಟಿವ್ ಐತಿ ಇಲ್ಲ ಅಂತೇಳಿ ಚೌಕಾಶಿ ಮಾಡ್ತಿದ್ರು. ಅಥವಾ ಮೊನ್ನೆ ನಿನಗೆ ದವಾಖಾನೆ ಹೋಯ್ ತಕ್ಷಣ ಏನೇನು ಚೆಕ್ ಮಾಡಿದ್ರು? ಹಾಂ, ಬ್ಲಡ್ ಚೆಕ್ ಮಾಡಿದ್ರು, ಅದು ಸ್ಯಾಂಪಲ್. ಹಾಂ, ಡೆಂಗು ಆಗ್ಯದೋನ್ ಇಲ್ಲ ಅಂತೇಳಿ ನಿಮ್ಮ ರಕ್ತ ಹೊರಗೆ ತೆಗೆದು ಅಂದರೆ ಸ್ಯಾಂಪಲ್ ಏನು ಎಲ್ಲ ಶರೀರದೊಳಗಿಂದ ಎಲ್ಲ ರಕ್ತ ಎಲ್ಲ ಖಾಲಿ ಮಾಡ್ಯಾರೇನು? ಹಾಂ, ಅಷ್ಟು ರಕ್ತ ಖಾಲಿ ಮಾಡೋಂಗಿತ್ತ ಸ್ವಲ್ಪ ರಕ್ತ ಹೊರಗೆ ತೆಗೆದು ಅದ್ರ ಮೇಲೆ ಸಂಶೋಧನೆ ಮಾಡ್ತಾರೆ ಈ ಡೆಂಗು ಆಗ್ಯದೋನ್ ಇಲ್ಲ ಅಂತೇಳಿ. ಆಗಿತ್ತು ಅಂದ್ರೆ ಎಸ್, ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದು. ಸ್ಯಾಂಪಲಿಂಗ್ ಅಂದ್ರೆ ಸ್ವಲ್ಪ ಭಾಗ ಹೊರಗೆ ತೆಗೆದು ಅದರ ಮೇಲೆ ಪ್ರಯೋಗ ಮಾಡಿ ಸಂಶೋಧನೆ ಮಾಡಲಾಗುತ್ತದೆ. ಈ ಸ್ಯಾಂಪ್ಲಿಂಗ್ದಲ್ಲಿ ಎರಡು ಪ್ರಕಾರಗಳು, ಇನ್ನು ಹೋಗಿ ನೀವು ಸ್ಟಡಿ ಮಾಡ್ಕೋತ್ಕೊಂಡ್ರೆ. ಸ್ಯಾಂಪ್ಲಿಂಗ್ದಲ್ಲಿ ಎರಡು ಪ್ರಕಾರಗಳು, ಟೂ ಟೈಪ್ಸ್ ಆಫ್ ಸ್ಯಾಂಪ್ಲಿಂಗ್. ಒಂದು ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್, ಒಂದು ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್. ಇನ್ನು ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ದೊಳಗೆ ಬರುವಂಥ ಪ್ರೊಬ್ಯಾಬಿಲಿಟಿ ಎಂದರೆ ಏನು? ಸಂಭವನೀಯ ಮಾದರಿ ಅಂತೇಳಿ ಕರೀತಾರೆ. ಆಗಬಹುದು ಚಾನ್ಸಸ್ ಇರುತ್ತದೆ, ಇಲ್ಲಿ ಆಗುವಂಥ ಚಾನ್ಸಸ್. ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ದೊಳಗೆ ಈ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ ಅಂದರೆ ಸಂಶೋಧನೆ ಮಾಡುವಂಥ ವ್ಯಕ್ತಿ ಸ್ಯಾಂಪಲನ್ನು ಆಯ್ಕೆ ಮಾಡುವಾಗ ಯಾವ ಸ್ಯಾಂಪಲನ್ನು ಆಯ್ಕೆ ಮಾಡಿಕೊಳ್ಳಬೇಕು, ಯಾವುದನ್ನು ಆಯ್ಕೆ ಮಾಡಿಕೊಳ್ಳಬೇಕು? ಈ ಒಂದು 100 ಜನ, ಒಂದು 20 ಸ್ಟೂಡೆಂಟ್ಸ್ ಅದರ, 20 ಸ್ಟೂಡೆಂಟ್ಸ್, ಓಕೆ. ಆ 20 ಸ್ಟೂಡೆಂಟ್ಸ್ ಮೇಲೆ ನಾನು ಪ್ರಯೋಗ ಮಾಡಬೇಕಾಗಿದೆ. ಪ್ರಯೋಗ ಮಾಡುವಾಗ, ಸಂಶೋಧನೆ ಮಾಡುವಾಗ ನಾನು ಯಾವ ವಿದ್ಯಾರ್ಥಿನ ಆಯ್ಕೆ ಮಾಡಿಕೊಳ್ಳಬೇಕು? ಸ್ಯಾಂಪಲ್ ಮೊದಲಿಗೆ ಕೆಲವೊಬ್ಬರಿಗೆ ಆಯ್ಕೆ ಮಾಡಿ ಅವ್ರ ಮೇಲೆ ಪ್ರಯೋಗ ಮಾಡಿ ಆಮೇಲೆ ಎಲ್ಲರ ಮೇಲೆ ನಾವು ಅದನ್ನು ಅಪ್ಲೈಡ್ ಮಾಡಬಹುದು. ಈಗ ಸ್ಯಾಂಪ್ಲಿಂಗ್, ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ದೊಳಗೆ ಬರುವಂಥ ಈ ಒಂದು ಸಿಂಪಲ್ ರ್ಯಾಂಡಮ್ ಪ್ರೊಬ್ಯಾಬಿಲಿಟಿ, ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, ಕಾಂಪ್ಲೆಕ್ಸ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, ಕ್ಲಸ್ಟರ್ ಸ್ಯಾಂಪ್ಲಿಂಗ್, ಮಲ್ಟಿಸ್ಟೇಜ್ ಸ್ಯಾಂಪ್ಲಿಂಗ್, ಸಿಸ್ಟಮೆಟಿಕ್ ಸ್ಯಾಂಪ್ಲಿಂಗ್, ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್. ಈಗ ನೋಡ್ರಿ, ಇದು ತಿಳ್ಕೊಂಡ್ರೆ ಭಾಳ ಡಿಟೇಲಾಗಿ ಓದ್ಕೊತ ಹೋದೆ ಅಂದ್ರೆ ಏನೂ ತಿಳಿಯಂಗಿಲ್ಲ. ಹ್ಞೂ, ಈಗ ಡಿಟೇಲಾಗಿ ಓದುವಂಥ ಟೈಮ್ನೂ ಇಲ್ಲ ಈಗ ನಿಮಗೆ. ಎಕ್ಸಾಕ್ಟ್ ಪೇಪರ್ದೊಳಗೆ ಏನು ಕೇಳ್ತಾರೆ ಅಷ್ಟೇ ನೆನಪಿಡ್ರಿ. ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ದೊಳಗೆ ಬರುವಂಥ ಮೆಥಡ್ಸ್ಗಳು ಅಥವಾ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ದೊಳಗೆ ಬರುವಂಥ ಪ್ರಕಾರಗಳು ಯಾವ್ಯಾವು, ಪ್ರೊಬ್ಯಾಬಿಲಿಟಿದೊಳಗೆ ಬರುವಂಥ ಸ್ಯಾಂಪ್ಲಿಂಗ್ಗಳು ಯಾವುವು, ಇವೆಲ್ಲ ಹೆಸರು ನೆನಪನ್ನಾಗ ಇಟ್ಕೋಬೇಕು. ನೀನು ಕೆಲಸ ಮಾಡಿ ಹೋಗಮ್ಮ. ಮೊದಲನೇದು ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, ಸರಳ ಯಾದೃಚ್ಛಿಕ ಮಾದರಿ. ಸರಳ ಯಾದೃಚ್ಛಿಕ ಮಾದರಿ. ಇನ್ನು ಇದಕ್ಕೇನಂತಾರೆ? ಲಾಟ್ರಿ ಮೆಥಡ್. ಲಾಟ್ರಿ ಮೆಥಡ್ ಅಂದರೆ ಏನು ನೋಡ್ರಿ, ಇದು ಪರೀಕ್ಷೆ ಕೇಳ್ತಾರೆ. ಲಾಟ್ರಿ ಮೆಥಡ್ ಇದು ಯಾವ ಸ್ಯಾಂಪ್ಲಿಂಗ್ದಲ್ಲಿ ಬರುತ್ತದೆ? ಇದು ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ದಲ್ಲಿ ಬರುತ್ತದೆ ಅಥವಾ ಇದು ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ದಲ್ಲಿ ಬರುತ್ತದೆ? ಈಗ ಲಾಟ್ರಿ ಮೆಥಡ, ಈಗ ಸ್ಟೂಡೆಂಟ್ಸ್ ಇದ್ದವ್ರು ಎಲ್ಲರೂ ಏನು ಮಾಡ್ತಿರ್ತಾರ್ರಿ, ಈಗ ನಮಗೆ ಮಾನಿಟರ್ ಆಯ್ಕೆ ಮಾಡೋದು ಏನು ಚಿನ್ನು. ಈಗ ನಿಮ್ಮ ಕ್ಲಾಸ್ ರೂಮ್ದೊಳಗೆ ನೀವೆಲ್ಲ ಹುಡುಗರು ಕೂತಿರ್ತಾರೆ, ಕ್ಲಾಸ್ ಟೀಚರ್ ಬರ್ತಾರೆ, ಬಂದು ಏನಂತಾರೆ, ನನಗೆ ಈಗ
ಮಾನಿಟರ್ ಆಯ್ಕೆ ಮಾಡೋದೈತಿ ಕ್ಲಾಸ್ ರೂಮ್ದೊಳಗೆ. ಯಾರ್ಯಾರಿಗೆ ಮಾನಿಟರ್ ಆಯ್ಕೆ ಮಾಡೋದು ಅನ್ನೋದು ನೀವೆಲ್ಲರೂ ಅಂತಾರೆ, ನನಗೆ ಮಾಡಿರಿ ಸರ್ ನನಗೆ ಮಾಡಿರಿ ಆಯ್ಕೆ ಅಂತಾರೆ ಎಲ್ಲರೂ. ಸೆಲೆಕ್ಟ್, ಹಾಂ ಸೆಲೆಕ್ಟ್ ಮಾಡಿರಿ, ನನಗೆ ಸೆಲೆಕ್ಟ್ ಮಾಡಿರಿ. ಅಥವಾ ಯಾರಿಗೆ ಸೆಲೆಕ್ಟ್ ಮಾಡಬೇಕು, ಟೀಚರ್ ಏನು ಮಾಡ್ತಾರೆ ರೀ, ವಿಚಾರ ಮಾಡಿ ಎಲ್ಲರಿಗೂ ಒಂದೊಂದು ನಂಬರ್, ಎಲ್ಲರಿಗೂ ಒಂದೊಂದು ನಂಬರ್ ಕೊಡ್ತಾರೆ, 1, 2, 3, 4 ನಂಬರ್. ಎಲ್ಲ ನಂಬರ್ ಕಲೆಕ್ಷನ್ ಮಾಡ್ತಾರೆ, ಕಲೆಕ್ಷನ್ ಮಾಡಿ ಒಂದು ಬುಟ್ಟಿ ಒಳಗೆ ಹಾಕ್ತಾರೆ. ಹ್ಞೂ, ಎಲ್ಲ ನಂಬರ್ ಇದು ಕೂಡಿಸ್ರಿ. ಆಮೇಲೆಲ್ಲ ನಂಬರ್ಸ್ಗಳು, ಚಿಟ್ಟಿಗಳು, ಚಿಟ್ಟಿ ಅಂತೇಳಿ ಕರಿತೀವಿ, ಹಾಂ ಚಿಟ್ಟಿ ಎಲ್ಲ ಹೆಸರು ಬರೆದು ಅದರೊಳಗೆ ಮಿಕ್ಸ್ ಮಾಡೋದು ಎಲ್ಲರ ಹೆಸರು. ಎಲ್ಲರ ಹೆಸರು ಮಿಕ್ಸ್ ಮಾಡಿದ ಮೇಲೆ ಎಲ್ಲರಿಗೆ ಏನಂತಾರೆ, ಈ ಸದ್ದು ನನಗೆ ನನ್ನ ನಂಬರ್ ಬರ್ಬೋದು, ಎಲ್ಲರೂ ಅಂತಿರ್ತಾರೆ ನನ್ನ ನಂಬರ್ ಬರ್ಬೋದು, ನಂದು ನಂಬರ್ ಬರ್ಬೋದು. ಅದರೊಳಗಿಂದ ಹಿಂಗೆ ಸೆಲೆಕ್ಟ್ ಮಾಡೋದೈತಿ. ಟೀಚರ್ಸ್ಗೂ ಗೊತ್ತಿಲ್ಲ ಯಾರ್ದು ಸೆಲೆಕ್ಟ್ ಮಾಡ್ತಾರೆ ಅಂತೇಳಿ. ಎಲ್ಲರ ಹೆಸರು ಬರೋದು ಬುಟ್ಟಿ ಒಳಗೆ ಮಿಕ್ಸ್ ಮಾಡೋದು ಎಲ್ಲರ ಹೆಸರು. ಎಲ್ಲರೂ ಮಿಕ್ಸ್ ಮಾಡಿದ ಮೇಲೆ ಯಾರನ್ನು ಆಯ್ಕೆ ಮಾಡೋದು, ಇದಕ್ಕೆ ಲಾಟ್ರಿ ಮೆಥಡ್ ಅಂತಾರೆ. ಹಿಂಗೆ ಯಾರು ವ್ಯಕ್ತಿಯನ್ನು ನೀವು ಆಯ್ಕೆ ಮಾಡ್ತೀವಿ ಅವನು ಮಾನಿಟರ್. ಅವಾಗೆಲ್ಲ ಸ್ಟೂಡೆಂಟ್ಸ್ ಇದ್ದವ್ರು ಏನು ಮಾಡ್ತಾರೆ, ಏ ನನ್ನ ಹೆಸರು ಬರ್ಬೋದು, ನನ್ನ ಹೆಸರು ಬರ್ಬೋದು. ಸರ್ಗೂ ಗೊತ್ತಿರಂಗಿಲ್ಲ, ವಿದ್ಯಾರ್ಥಿಗಳಿಗೂ ಗೊತ್ತಿಲ್ಲ ಯಾರ ಹೆಸರು ಬರ್ತದೆ ಅಂತೇಳಿ. ಆದರೆ ಎಲ್ಲ ವಿದ್ಯಾರ್ಥಿ ಏನು ತಿಳ್ಕೊತಿರ್ತಾರೆ, ನನ್ನ ಹೆಸರು ಬರ್ಬೋದು. ಚಾನ್ಸಸ್, ಪ್ರತಿಯೊಬ್ಬರದ್ದು ಚಾನ್ಸ್ ಇದ್ರೊಳಗೆ ಐತಿ, ಪ್ರತಿಯೊಬ್ಬರದ್ದು. ಹ್ಞೂ, ಮಾಡಿ ಮಾಡತ್ರು. ಲಾಟ್ರಿ ಮೆಥಡ್ ಪರೀಕ್ಷೆದ್ರೆ ಏನು ಕೇಳ್ತಾರೆ ರೀ, ಲಾಟ್ರಿ ಮೆಥಡ್ ಇದು ಯಾವ ಸ್ಯಾಂಪ್ಲಿಂಗ್ದ ಉದಾಹರಣೆಯಾಗಿದೆ, ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ದ ಉದಾಹರಣೆಯಾಗಿದೆ, ಅಥವಾ ಲಾಟ್ರಿ ಮೆಥಡ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ದಲ್ಲಿ ಬರುತ್ತದೆಯೋ ನಾನ್ ಪ್ರೊಬ್ಯಾಬಿಲಿಟಿದಲ್ಲಿ ಬರುತ್ತದೆ, ಪ್ರೊಬ್ಯಾಬಿಲಿಟಿದಲ್ಲಿ ಬರುತ್ತದೆ. ಹಾಂ, ಇನ್ನು ಕಾಂಪ್ಲೆಕ್ಸ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, ಸ್ಯಾಂಪಲ್ ಸಿಂಪಲ್ ರ್ಯಾಂಡಮ್ ಕಾಂಪ್ಲೆಕ್ಸ್ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗನ್ನು ಎಲ್ಲಿ ಉಪಯೋಗ ಮಾಡಲು ಬರುವುದಿಲ್ಲವೋ ಅಲ್ಲಿ ಕಾಂಪ್ಲೆಕ್ಸ್ ರ್ಯಾಂಡಮ್ ಸ್ಯಾಂಪ್ಲಿಂಗನ್ನು ಉಪಯೋಗ ಮಾಡುತ್ತಾರೆ. ಕಾಂಪ್ಲೆಕ್ಸ್ ಇಲ್ಲಿ ಪಾಪ್ಯುಲೇಷನ್ ಅಂದರೆ ಇದು ನಾವೇನು ಸೃಷ್ಟಿ ಅಂತೇಳಿ ಕರಿತೀವಿ, ಪಾಪ್ಯುಲೇಷನನ್ನು ಡಿವೈಡ್ ಮಾಡುತ್ತಾರೆ. ಅದು ಮಲ್ಟಿ ಸ್ಟೇಜಲ್ಲಿ, ಅದು ಬೇರೆ ಬೇರೆ ಗುಂಪುಗಳಲ್ಲಿ ವಿಭಜನೆ ಮಾಡುತ್ತಾರೆ. ವಿಭಜನೆ ಮಾಡಿ ಅಲ್ಲಿಂದ ಸ್ಯಾಂಪ್ಲಿಂಗನ್ನು ಸೆಲೆಕ್ಟ್ ಮಾಡುತ್ತಾರೆ ಮಲ್ಟಿ ಸ್ಟೇಜ್. ಕಾಂಪ್ಲೆಕ್ಸ್ ರ್ಯಾಂಡಮ್ ಸ್ಯಾಂಪ್ಲಿಂಗನ್ನು ಎಲ್ಲಿ ಯೂಸ್ ಮಾಡ್ತಾರೆ ರೀ, ಸರ್ವೆ ಮಾಡುವಾಗ ಕಾಂಪ್ಲೆಕ್ಸ್ ರ್ಯಾಂಡಮ್ ಸ್ಯಾಂಪ್ಲಿಂಗನ್ನು ಉಪಯೋಗ ಮಾಡುತ್ತಾರೆ. ಪ್ಲೀಸ್ ನೆನ್ಪಿಡ್ರಿ ಶಬ್ದ, ಸರ್ವೆ ಮೆಥಡ್ ನೋಡ್ರಿ ನೆನ್ಪಿಡ್ರಿದು. ಸರ್ವೆ ಮಾಡುವಾಗ ಕಾಂಪ್ಲೆಕ್ಸ್ ರ್ಯಾಂಡಮ್ ಸ್ಯಾಂಪ್ಲಿಂಗನ್ನು ಉಪಯೋಗ ಮಾಡುತ್ತಾರೆ. ಮಲ್ಟಿ ಏನ್ರಿ, ಕಾಂಪ್ಲೆಕ್ಸ್ ರ್ಯಾಂಡಮ್ ಸ್ಯಾಂಪ್ಲಿಂಗನ್ನು ಸರ್ವೆ ಮಾಡುವ ಸಲುವಾಗಿ ಉಪಯೋಗ ಮಾಡುತ್ತಾರೆ. ಸರ್ವೆ ಮಾಡೋದು, ಸರ್ವೆ ಅಂದ್ರೆ ಗೊತ್ತಾಗ್ತಿಲ್ಲ, ಅದು ಸರ್ವೆ ಮೆಥಡ್ ಒಳಗೆ ಬರ್ತೈತಿ. ಇನ್ನು ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್, ಹೈ ಜಾಸ್ತಿ ಲಾರ್ಜ್ ಸ್ಕೇಲಲ್ಲಿ ಸರ್ವೆ ಮಾಡುವಾಗ ಕಾಂಪ್ಲೆಕ್ಸ್ ರ್ಯಾಂಡಮ್ ಸ್ಯಾಂಪ್ಲಿಂಗನ್ನು ಉಪಯೋಗ ಮಾಡುತ್ತಾರೆ. ಸರ್ವೆ ಅಂದ್ರೆ ಗೊತ್ತಾಗ್ತದಲ್ಲ ರೀ, ಈಗ ಸರ್ವ ಸಾಮಾನ್ಯ ಜನರ ಈಗ ನರೇಂದ್ರ ಮೋದಿ ಅವರು ಗೆದ್ದು ಬರ್ತಾರೋ ಇಲ್ಲೋ 2024 ಪ್ರತಿಯೊಬ್ಬರದ್ದು ನಾವು ಏನು ಮಾಡೋದು, ಸರ್ವೆ ಮಾಡೋದು, ಸರ್ವೆ ಸಮೀಕ್ಷೆ ಮಾಡೋದು. ಸಮೀಕ್ಷೆ ಮಾಡುವಾಗ ಜಿಲ್ಲಾ ಲೆವೆಲ್ ಸಮೀಕ್ಷೆ ಮಾಡೋದು, ರಾಜ್ಯ ಲೆವೆಲ್ ಒಳಗೆ ಸಮೀಕ್ಷೆ ಮಾಡೋದು, ತಾಲೂಕು ಲೆವೆಲ್ದಲ್ಲಿ ಅಥವಾ ರೈತರದು ಅಭಿಪ್ರಾಯ, ಶಿಕ್ಷಕರ ಅಭಿಪ್ರಾಯ, ಕಾರ್ಮಿಕರ ಅಭಿಪ್ರಾಯ. ಸರ್ ಪರೀಕ್ಷೆದೊಳಗೆ ಏನು ಕೇಳ್ತಾರೆ ಅಷ್ಟೇ ಹೇಳ್ರಿ. ಒಂದು ಸಿಂಪಲ್ ರ್ಯಾಂಡಮ್ ಇದರಲ್ಲಿ ಬರುವಂಥ ಇದು ಎದರಲ್ಲಿ ಬರುತ್ತದೆ, ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ದಲ್ಲಿ ಬರುತ್ತದೆ. ಲಾಟ್ರಿ ಮೆಥಡ್ ಎಲ್ಲಿ ಉಪಯೋಗ ಮಾಡುತ್ತಾರೆ ನೋಡ್ರಿ, ನನ್ನ ಒಂದು 64 ಸೆಟ್ ನೆಟ್ ಎಕ್ಸಾಮ್ದೊಳಗೆ ಲಾಟ್ರಿ ಮೆಥಡ್ ಭಾಳ ಸಲ ಕೇಳಿದ್ದ ಪ್ರಶ್ನೆ ಐತ್ರಿ. ಲಾಟ್ರಿ ಮೆಥಡ್ ಎದರಲ್ಲಿ ಉಪಯೋಗ ಮಾಡುತ್ತಾರೆ, ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್ದಲ್ಲಿ ಉಪಯೋಗ ಮಾಡುತ್ತಾರೆ. ಹ್ಞೂ, ಕಾಂಪ್ಲೆಕ್ಸ್ ರ್ಯಾಂಡಮ್ ಸ್ಯಾಂಪ್ಲಿಂಗನ್ನು ಎದುರು ಸಲುವಾಗಿ ಉಪಯೋಗ ಮಾಡುತ್ತಾರೆ, ಸರ್ವೆ ಮಾಡೋ ಸಲುವಾಗಿ. ಇನ್ನು ಕ್ಲಸ್ಟರ್ ಸ್ಯಾಂಪ್ಲಿಂಗನ್ನು ಯಾವ ರಿಸರ್ಚ್ದಲ್ಲಿ ಉಪಯೋಗ ಮಾಡುತ್ತಾರೆ ಅಂತೇಳಿ ಪ್ರಶ್ನೆ ಕೇಳುತ್ತಾರೆ. ಮಾರ್ಕೆಟಿಂಗ್ ರಿಸರ್ಚ್ದೊಳಗೆ, ಮಾರ್ಕೆಟಿಂಗ್ ರಿಸರ್ಚ್ ಮಾಡೋದರಲ್ಲಿ ಕ್ಲಸ್ಟರ್ ಸ್ಯಾಂಪ್ಲಿಂಗನ್ನು ಉಪಯೋಗ ಮಾಡುತ್ತಾರೆ. ಕ್ಲಸ್ಟರ್ ಅಂದರೆ ವಿಭಾಗ ಅಂತೇಳಿ ಕರಿತೀವಿ, ಒಂದು ವಿಭಾಗ. ಒಮ್ಮೆಲೆ ಒಂದೇ ಲೆವೆಲ್ ಒಳಗೆ ಹೈ ಲೆವೆಲ್ ಒಳಗೆ ಸರ್ವೆ ಒಂದೇ ಹೈ ಲೆವೆಲ್ ಒಳಗೆ ಇದು ರಿಸರ್ಚ್ ಮಾಡುವುದಿಲ್ಲ ರೀ. ಕ್ಲಸ್ಟರ್ ಲೆವೆಲ್ ಒಳಗೆ ದೊಡ್ಡ ಭಾಗವನ್ನು ಗುಂಪಿನಲ್ಲಿ ವಿಭಜನೆ ಮಾಡೋದು,
ದೇಶದ ರಾಜ್ಯದಲ್ಲಿ ವಿಭಜನೆ ಮಾಡೋದು, ರಾಜ್ಯ ಜಿಲ್ಲೆಗಳಲ್ಲಿ, ಜಿಲ್ಲೆ ತಾಲೂಕದಲ್ಲಿ, ತಾಲೂಕು ವಿಲೇಜ್ಗಳಲ್ಲಿ, ವಿಲೇಜು ಕುಟುಂಬಗಳಲ್ಲಿ, ಕುಟುಂಬ ಹೀಗೆ ಕ್ಲಸ್ಟರ್ ಅಂತೇಳಿ ಕರೀತಾರೆ. ಕ್ಲಸ್ಟರ್ ಗುಂಪು. ಈ ಗುಂಪುಗಳಿಂದ ಸ್ಯಾಂಪ್ಲಿಂಗನ್ನು ಆಯ್ಕೆ ಮಾಡೋದಕ್ಕೆ ನಾವು ಕ್ಲಸ್ಟರ್ ಸ್ಯಾಂಪ್ಲಿಂಗ್ ಎಂದು ಕರೆಯುತ್ತಾರೆ. ಸರ್, ನೀವು ಹೇಳೋದೆಲ್ಲ ನಿಜ ಅದೇನ್ರಿ? ತಿಳಿಲಿಕ್ಕತ್ತಿತ್ತು ನಿಜ, ತಿಳಿಲಿಲ್ಲ ಅಂದ್ರೆ ವಿಡಿಯೋ ನೋಡೋಕ್ಕೆ ಜಾಸ್ತಿ ಹೋಗಬೇಡ್ರಿ ಈ ಯೂನಿಟ್. ಆದರೆ ಏನು ಕೇಳ್ತಾರೆ ನೋಡ್ರಿ, ಕ್ಲಸ್ಟರ್ ಸ್ಯಾಂಪ್ಲಿಂಗನ್ನು ಯಾವ ರಿಸರ್ಚ್ದಲ್ಲಿ ಉಪಯೋಗ ಮಾಡುತ್ತಾರೆ ಅಂತೇಳಿ ಪ್ರಶ್ನೆ ಕೇಳಿದ್ರು ಕೇರಳ ಸೆಟ್ ಎಕ್ಸಾಮ್ದೊಳಗೆ. ಮಾರ್ಕೆಟಿಂಗ್ ರಿಸರ್ಚ್ದಲ್ಲಿ. ಇನ್ನು ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗ್, ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗ್ ಆಮೇಲೆ ಕಾಂಪ್ಲೆಕ್ಸ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಎರಡೂ ಒಂದೇ ಅದಾವ್ರಿ. ಮಲ್ಟಿ ಸ್ಟೇಜ್, ಸ್ಟೇಜ್ ಅಂತ ಗೊತ್ತಾಗ್ತದಲ್ಲ, ಒಂದು ಸ್ಟೇಜ್, ಎರಡು ಸ್ಟೇಜ್, ಸ್ಟೇಜ್ ಅಂತಿರ್ತದೆ. ಹಂತ ಹಂತವಾಗಿ ಭಿನ್ನ ಭಿನ್ನ, ಇದು ಸೇಮ್ ಪಾಪ್ಯುಲೇಷನ್ವನ್ನು ಗುಂಪಿನಲ್ಲಿ ವಿಭಜನೆ ಮಾಡಿ ಆ ಗುಂಪಿನಿಂದ ಸ್ಯಾಂಪ್ಲಿಂಗನ್ನು ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಮಲ್ಟಿ ಸ್ಟೇಜ್ ಸ್ಯಾಂಪ್ಲಿಂಗ್ ಎಂದು ಕರೆಯುತ್ತಾರೆ. ಸಿಸ್ಟಮೆಟಿಕ್ ಸ್ಯಾಂಪ್ಲಿಂಗ್, ಸಿಸ್ಟಮೆಟಿಕ್ ಸ್ಯಾಂಪ್ಲಿಂಗ್ಗೆ ಇನ್ನೊಂದು ಹೆಸರೇನು, ಆರ್ಡರ್ಡ್ ಸ್ಯಾಂಪ್ಲಿಂಗ್ ಎಂದು ಕರೆಯುತ್ತಾರೆ. ಆರ್ಡರ್ಡ್, ಆರ್ಡರ್ಡ್ ಸ್ಯಾಂಪ್ಲಿಂಗ್ ಅಂತೇಳಿ ಕರೀತಾರೆ. ಆರ್ಡರ್ ಬೈ ಆರ್ಡರ್, ಈಗ ನೋಡಿರಿ, ಒಂದನೇ ಕ್ಲಾಸ್, ಎರಡನೇ ಕ್ಲಾಸ್, ಮೂರನೇ ಕ್ಲಾಸ್, ನಾಲ್ಕನೇ ಕ್ಲಾಸ್, ಆರ್ಡರ್ ಸಿಸ್ಟಮೆಟಿಕ್. ಸಂಶೋಧಕನು ಸಂಶೋಧನೆ ಮಾಡುವಾಗ ಸ್ಯಾಂಪ್ಲಿಂಗನ್ನು ಸಿಸ್ಟಮೆಟಿಕ್ಕಾಗಿ ಸೆಲೆಕ್ಟ್ ಮಾಡುತ್ತಾನೆ. ಮೊದಲಿಗೆ ನಂಬರ್ ಒನ್ ಇದ್ದವರು ನಾನು ಸೆಲೆಕ್ಟ್ ಮಾಡಿ, ಸ್ಯಾಂಪ್ಲಿಂಗನ್ನು ಸೆಲೆಕ್ಟ್ ಮಾಡಿ ಅದರ ಮೇಲೆ ಪ್ರಯೋಗ ಮಾಡುತ್ತೇನೆ. ಆಮೇಲೆ ಎರಡನೇ ನಂಬರ್ ಇದ್ದವ್ರನ್ನು ಸ್ಯಾಂಪ್ಲಿಂಗ್ನ ಆಯ್ಕೆ ಮಾಡಿ ಅವ್ರ ಮೇಲೆ ಪ್ರಯೋಗ ಮಾಡುತ್ತೇನೆ. ಆಮೇಲೆ ಮೂರನೇ ನಂಬರನ್ನು ಸೆಲೆಕ್ಟ್ ಮಾಡಿ ಅವ್ರ ಮೇಲೆ ಪ್ರಯೋಗ ಮಾಡುತ್ತೇನೆ. ಸಿಸ್ಟಮೆಟಿಕ್ ಸ್ಯಾಂಪ್ಲಿಂಗು ಒಂದರ ನಂತರ ಒಂದು ಕ್ರಮಬದ್ಧವಾಗಿ ಒಂದರ ನಂತರ ಒಂದು ಆಯ್ಕೆ ಮಾಡಿ ಸಂಶೋಧನೆ ಮಾಡಲಾಗುತ್ತದೆ. ಇದರಲ್ಲಿ ಸಿಸ್ಟಮೆಟಿಕ್ ಸ್ಯಾಂಪ್ಲಿಂಗ್ದಲ್ಲಿ. ಇನ್ನು ಸ್ಟ್ರಾಟಿಫೈಡ್, ಇವು ಎಲ್ಲ ಸ್ಯಾಂಪ್ಲಿಂಗ್ದೊಳಗೆ ಪ್ರತಿ ಸಲ ಎಕ್ಸಾಮ್ದೊಳಗೆ ಕೇಳಿದಂಥ ಪ್ರಶ್ನೆ, ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಎಂದರೆ ಏನು? ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗಕ್ಕೆ ನಾವು ಕನ್ನಡದೊಳಗೆ ಶ್ರೇಣೀಕೃತ ಮಾದರಿ ಎಂದು ಕರೆಯುತ್ತೇವೆ. ಸ್ಟ್ರಾಟಿಫೈಡ್ ಈ ಶಬ್ದದಲ್ಲಿ ಸ್ಟ್ರಾಟಾ, ಸ್ಟ್ರಾಟಾ ನೋಡಿ, ಸ್ಟ್ರಾಟಾ, ಎಸ್ ಟಿ ಎ, ಎಸ್ ಟಿ ಆರ್ ಎ ಟಿ ಎ, ಸ್ಟ್ರಾಟಾ. ಸ್ಟ್ರಾಟಾ ಎಂದರೆ ಸಮಾಜದ ಒಂದು ಘಟಕ, ಸಮಾಜದ ಒಂದು ಭಾಗ, ಸೊಸೈಟಿ ಅಂತೇಳಿ ಕರಿತೀವಿ ನಾವೆಲ್ಲರೂ ಇರೋರಲ್ಲಿ, ಸೊಸೈಟಿ ಒಳಗೆ, ಸಮಾಜದೊಳಗೆ. ಸಮಾಜದಲ್ಲಿ ಎಲ್ಲ ಜಾತಿಯ ಜನರು, ಎಲ್ಲ ಧರ್ಮದ ಜನರು, ಎಲ್ಲ ಬೇರೆ ಬೇರೆ ಭಾಷೆ ಮಾತನಾಡುವ ಜನರು, ಬೇರೆ ಬೇರೆ ಬಣ್ಣ ಕಲರ್ ಇರುವಂಥ ಜನರು, ಬೇರೆ ಬೇರೆ ಹೈಟ್ ಇರುವಂಥ ಜನರು, ಬೇರೆ ಬೇರೆ ಇನ್ಕಮ್ ಹೊಂದಿದಂಥ ಜನರು, ಸಮಾಜದೊಳಗೆ ಎಲ್ಲ ರೀತಿಯ ಜನರು ಇರುತ್ತಾರೆ. ಧರ್ಮ, ಭಾಷೆ, ಪ್ರಾಂತ, ಡ್ರೆಸ್ಸು, ಕಲ್ಚರ್, ಸಂಸ್ಕೃತಿ, ಅವರ ಬಣ್ಣ, ಅವರ ಸ್ವಭಾವ ಎಲ್ಲವೂ ಭಿನ್ನ ಭಿನ್ನ ಇರುವಂಥ ವ್ಯಕ್ತಿಗಳು ಒಂದೇ ಥವಲಿ ಇರುತ್ತಾರೆ ಸ್ಟ್ರಾಟಿಫೈಡ್ ಸಮಾಜದೊಳಗೆ. ಇದರಲ್ಲಿ ಒಂದು ಭಾಗವನ್ನು ಆಯ್ಕೆ ಮಾಡಿ ಆ ಭಾಗದ ಮೇಲೆ ಸಂಶೋಧನೆ ಮಾಡುವುದಕ್ಕೆ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಎಂದು ಕರೆಯುತ್ತಾರೆ. ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್. ಈಗ ನನಗೆ ಒಂದು ಸಮಾಜದ ಮೇಲೆ ಸಂಶೋಧನೆ ಮಾಡೋದೈತಿ, ಆದರೆ ಯಾವ ಸಮಾಜ? ಒಂದು ಗುಂಪಿನೊಳಗೆ, ಒಂದು ಸ್ಟ್ರಾಟಿಫ್, ಒಂದು ಸಮಾಜದೊಳಗೆ ನೋಡಿರಿ, ಒಂದು ಎಲ್ಲರ ಮೇಲೆ ಪ್ರಯೋಗ ಮಾಡೋದಾಗಂಗಿಲ್ಲ, ಅದರೊಳಗಿಂದ ಕೆಲವೊಬ್ಬರಿಗೆ ಸೆಲೆಕ್ಟ್ ಮಾಡೋದು, ಕೆಲವೊಬ್ಬರು ಜನರನ್ನು. ಸ್ಟ್ರಾಟಿಫೈಡ್ ಅಂದರೆ ಏನು ಗೊತ್ತಾಗ್ತದೆ ನಿಮ್ಗೆ? ಸಮಾಜದ ಒಂದು ಘಟಕವನ್ನು ಆಯ್ಕೆ ಮಾಡಿ ಸಂಪೂರ್ಣ ಸಮಾಜದ ಸಂಶೋಧನೆ ಮಾಡೋದಾಯ್ತು ಈಗ. ಆದರೆ ಸಂಪೂರ್ಣ ಸಮಾಜದ ಸಂಶೋಧನೆ ಮಾಡೋದಕ್ಕಿಂತ ಆ ಸಮಾಜದೊಳಗಿಂದ ಒಂದು ಘಟಕವನ್ನು ಆಯ್ಕೆ ಮಾಡಿ ಆ ಘಟಕದ ಮೇಲೆ ಸಂಶೋಧನೆ ಮಾಡುವುದಕ್ಕೆ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಎಂದು ಕರೆಯುತ್ತಾರೆ. ಪಾಪ್ಯುಲೇಷನನ್ನು ಡಿವೈಡ್ ಮಾಡಿ, ಅದು ಡಿವೈಡ್ ಹೇಗೆ ಮಾಡೋದು? ಏಜ್ ವೈಸ್ ಡಿವೈಡ್ ಮಾಡೋದು, ಜೆಂಡರ್ ವೈಸ್ ಡಿವೈಡ್ ಮಾಡೋದು, ಎಜುಕೇಷನ್ ವೈಸ್ ಅದನ್ನು ಡಿವೈಡ್ ಮಾಡಿ ಆ ವ್ಯಕ್ತಿಗಳ ಮೇಲೆ ಸಂಶೋಧನೆ ಮಾಡೋದು ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಎಂದು ಕರೆಯುತ್ತಾರೆ. ಇದು ಭಾಳ ಇಂಪಾರ್ಟೆಂಟ್, ನೆನ್ಪಿಡ್ರಿ. ಪ್ರತಿ ಸೆಟ್ ಮತ್ತು ನೆಟ್ ಎಕ್ಸಾಮ್ದೊಳಗೆ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಇದು ಯಾವ ವಿಭಾಗದಲ್ಲಿ ಬರುತ್ತದೆ? ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗ್ದಲ್ಲಿ ಬರುತ್ತದೆ. ಸ್ಟ್ರಾಟಿಫೈಡ್ ಇದರ ಅರ್ಥ ಏನು? ಸ್ಟ್ರಾಟಿಫೈಡ್ ಇದು ಸ್ಟ್ರಾಟಾ ಶಬ್ದದಿಂದ ತಯಾರಾಗಿದೆ. ಸ್ಟ್ರಾಟಾ ಎಂದರೇನು? ಸಮಾಜದ ಒಂದು ಭಾಗ. ಸಮಾಜ ಎಂದರೇನು? ಪಾಪ್ಯುಲೇಷನ್.
ಸಮಾಜದ ಎಲ್ಲ ಮಿಕ್ಸ್ ಆಗಿರುತ್ತದೆ. ಇದರಲ್ಲಿ ಒಂದು ಭಾಗವನ್ನು ಆಯ್ಕೆ ಮಾಡಿ ಆ ಭಾಗದ ಮೇಲೆ ಸಂಶೋಧನೆ ಮಾಡಿ ಅದರಿಂದ ಏನು ಉತ್ತರವನ್ನು ನಾವು ಕಂಡುಕೊಳ್ಳುತ್ತೇವೆಯೋ ಅದಕ್ಕೆ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ದಿಂದ ಮಾಡಿದಂಥ ಸಂಶೋಧನೆ ಎಂದು ಕರೆಯುತ್ತೇವೆ. ಪ್ಲೀಸ್ ಇದನ್ನೆಲ್ಲ ನೆನಪಿಡ್ರಿ. ಇನ್ನು ವಿಶೇಷವಾಗಿ ಇಲ್ಲಿ ಬೋರ್ಡ್ ಮೇಲೆ ಬರೆದಿದ್ದು ಈ ಪ್ರೊಬ್ಯಾಬಿಲಿಟಿದೊಳಗೆ ಏನು ಘಟಕಗಳು ಇರ್ತಾವಲ್ರಿ, ಆ ಪ್ರತಿಯೊಂದು ಘಟಕವು ಸೆಲೆಕ್ಟ್ ಮಾಡುವಂಥ ಚಾನ್ಸಸ್ ಇರುತ್ತದೆ. ಯಾವುದಕ್ಕೂ ಸೆಲೆಕ್ಟ್ ಮಾಡಬಹುದು ನಮ್ಮ ಸಮಾನ ಆಯ್ಕೆಯಾಗುವ ಯೋಗ್ಯತೆ, ಸಮಾನ ಆಯ್ಕೆಯಾಗುವ ಯೋಗ್ಯತೆ ಇದರಲ್ಲಿ ಇದೆ. ಈಗ ಪಾಪ್ಯುಲೇಷನ್ ಅಂದರೆ ಒಂದು ಯೂನಿವರ್ಸ್ ಓಕೆ. ಪಾಪ್ಯುಲೇಷನ್ ಸ್ಯಾಂಪ್ಲಿಂಗ್, ಪಾಪ್ಯುಲೇಷನ್ ಮತ್ತು ಇದ್ರದ್ದೊಂದು ಸ್ಯಾಂಪ್ಲಿಂಗ್, ಇದ್ರದ್ದೊಂದು ಸ್ಯಾಂಪ್ಲಿಂಗ್ ಇದ್ರದ್ದು, ಇದ್ರದ್ದೊಂದು ಭಾಗ ಐತಿ ಯೂನಿವರ್ಸ್. ಪಾಪ್ಯುಲೇಷನ್ ಮತ್ತು ಸ್ಯಾಂಪ್ಲಿಂಗ್ ಎರಡೂ ಒಂದೇ ಇದ್ದರೆ, ಇದರ ಗುಣಧರ್ಮ ಮತ್ತು ಇದರ ಗುಣಧರ್ಮ ಎರಡೂ ಒಂದೇ ಇದ್ದರೆ, ಹೋಮೋಜೆನಿಯಸ್ ಇದ್ದಾಗ ಹಾಗೂ ಎರಡೂ ಭಿನ್ನ ಇದ್ದರೆ, ಭಿನ್ನ ಅಂದರೆ ಇದು ಡಿಫ್ರೆಂಟ್ ಇದನ್ನೂ ಡಿಫ್ರೆಂಟ್, ಇದನ್ನೂ ಬೇರೆ ಇದನ್ನೂ ಬೇರೆ, ಆದರೆ ಇದು ಯೂನಿವರ್ಸದ ಒಂದು ಭಾಗ ಇದೆ, ಸಮಾಜದ ಒಂದು ಭಾಗ ಇದೆ. ಇವರು ಕನ್ನಡ ಮಾತನಾಡೋರು, ಇವರು ಕನ್ನಡ ಮಾತನಾಡೋರು, ಇವರು ಕನ್ನಡ ಮಾತಾಡೋರು, ಇವರು ಮರಾಠಿ ಮಾತಾಡೋರು. ನೋಡ್ರಿ, ಇವರು ಜನಾನೇ ಅದರ, ಇವರು ಜನಾನೇ ಅದರ, ಆದರೆ ಕನ್ನಡ ಮಾತಾಡೋರು ಅದರ, ಇವರು ಕನ್ನಡ ಮಾತಾಡೋ, ಇವರು ಸಂಪೂರ್ಣ ಕರ್ನಾಟಕದವರು, ಇವರು ಗಡಿ ಭಾಗದ ಕನ್ನಡಿಗರು. ಹೋಮೋಜೆನಿಯಸ್ ಕನ್ನಡ ಮಾತಾಡೋರು ಅದರ ಅಂತ, ಇವರು ಕರ್ನಾಟಕದವರು ಕನ್ನಡ ಮಾತಾಡೋರು, ಇವರು ಮರಾಠಿ ಮಾತಾಡೋರು, ಆದರೆ ಮರಾಠಿ ಮತ್ತು ಕನ್ನಡ ಇವರೆಲ್ಲರೂ ಕೂಡ ಒಂದೇ ಸಮಾಜದೊಳಗಿರೋರು, ಯೂನಿವರ್ಸ್. ಹಾಂ, ಎರಡೂ ಘಟಕವು ಹೋಮೋಜೆನಿಯಸ್ ಇದ್ದಾಗ, ಎರಡೂ ಘಟಕ ಭಿನ್ನ ಭಿನ್ನ ಹೆಟ್ರೋಜೆನಿಯಸ್ ಇದ್ದಾಗ ಪ್ರೊಬ್ಯಾಬಿಲಿಟಿಯನ್ನು ಉಪಯೋಗ ಮಾಡುತ್ತಾರೆ. ಪ್ಲೀಸ್ ನೆನ್ಪಿಟ್ಟಿರೋದು, ನೆಟ್ ಎಕ್ಸಾಮ್ದೊಳಗೆ ಕೇಳಿದ ಪ್ರಶ್ನೆ, ಪ್ರೊಬಬಿಲಿಟಿ ಯಾವಾಗ ಯೂಸ್ ಮಾಡುತ್ತಾರೆ? ಪಾಪ್ಯುಲೇಷನ್ ಮತ್ತು ಸ್ಯಾಂಪ್ಲಿಂಗ್, ಪಾಪ್ಯುಲೇಷನ್ ಮತ್ತು ಸ್ಯಾಂಪ್ಲಿಂಗ್ ಎರಡೂ ಸೇಮ್ ಇದ್ದಾಗ ಸಿಂಪಲ್ ರ್ಯಾಂಡಮ್ ಮತ್ತು ಸಿಸ್ಟಮೆಟಿಕ್ ಸ್ಯಾಂಪ್ಲಿಂಗನ್ನು ಉಪಯೋಗ ಮಾಡುತ್ತಾರೆ. ಪಾಪ್ಯುಲೇಷನ್ ಮತ್ತು ಸ್ಯಾಂಪ್ಲಿಂಗ್ ಎರಡೂ ಭಿನ್ನ ಭಿನ್ನ ಇದ್ದಾಗ ಕ್ಲಸ್ಟರ್ ಮತ್ತು ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗನ್ನು ಉಪಯೋಗ ಮಾಡುತ್ತಾರೆ. ಪ್ಲೀಸ್ ರಿಮೆಂಬರ್ ದಿಸ್ ಪಾಯಿಂಟ್. ವೆಸ್ಟ್ ಬೆಂಗಾಲ್ ಕೇಳಿದ ಪ್ರಶ್ನೆ, ಪಾಪ್ಯುಲೇಷನ್ ಮತ್ತು ಸ್ಯಾಂಪ್ಲಿಂಗ್ ಎರಡೂ ಒಂದೇ ಇದ್ದಾಗ ಸಿಂಪಲ್ ರ್ಯಾಂಡಮ್ ಮತ್ತು ಸಿಸ್ಟಮೆಟಿಕ್ ಸ್ಯಾಂಪ್ಲಿಂಗನ್ನು ಉಪಯೋಗ ಮಾಡುತ್ತಾರೆ. ಪಾಪ್ಯುಲೇಷನ್ ಮತ್ತು ಸ್ಯಾಂಪ್ಲಿಂಗ್ ಎರಡೂ ಬೇರೆ ಬೇರೆ ಇದ್ದಾಗ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಮತ್ತು ಕ್ಲಸ್ಟರ್ ಸ್ಯಾಂಪ್ಲಿಂಗನ್ನು ಉಪಯೋಗ ಮಾಡುತ್ತಾರೆ. ನೆನ್ಪಿಡ್ರಿದು. ಓಕೆ, ಥ್ಯಾಂಕ್ ಯು ಸೋ ಮಚ್, ನಮಸ್ಕಾರ. ಮುಂದಿನ ವಿಡಿಯೋದೊಳಗೆ ನಾನ್ ಪ್ರೊಬಬಿಲಿಟಿ ಬಗ್ಗೆ ನಾವು ಚರ್ಚೆ ಮಾಡೋಣ.